ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳಿಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ. ಫ್ರೆಂಡ್ಸ್, ಎಲ್ಲರೂ ಒಂದು ಮೇಯ್ನು ಬಿಡ್ಕೊಳ್ಳೋದಕ್ಕೆ ಡೈರೆಕ್ಟಾಗಿ ರೆಕ್ಕೇರೋ ಅಕ್ಕಿ ಬೇಕು ಅಂತ ಕೇಳ್ತಾ ಇರ್ತಾರೆ. ಇವತ್ತು ಆಗ್ತಾರೋ ವೀಡಿಯೋಲ್ಲಿ ಆಲ್ಮೋಸ್ಟ್ ನಾನು ರೆಕ್ಕೇರೋ ಅಕ್ಕಿಗಳು ರೆಡಿಯಾಗಿ ಹಾರ್ತಾರೋ ಅಕ್ಕಿಗಳನ್ನ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ತಾಮ್ರಾಲ್ಗಂಡು ರೆಡಿಯಾಗಿದ್ದು ಹಾರ್ತಾರೋ ಟೈಮ್ ಬಂದ್ಬಿಟ್ಟು 4:30 ಇಂದ 5 ಗಂಟೆ ಹಾರ್ತಾಯಿದೆ. ಮಧ್ಯಾಹ್ನ ಬಿಸ್ಲಿಗೆ ಬಿಟ್ಟರೆ 1:30 2 ಗಂಟೆ ಹಿಂಗೆ ಹಾರ್ತಾಯಿದೆ. ಬೆಳಗಿನ ಜಾವ 6 ಗಂಟೆಗೆ ಬಿಟ್ಟರೆ 1:30 ಇಂದ 5 ಗಂಟೆ ಟೈಮ್ ಬರ್ತಾಯಿದೆ. ಬಿಸಿಲಿಗೆ ಸ್ವಲ್ಪ ಹಕ್ಕಿ ಹೋಗ್ತಾ ಇಲ್ಲ, ಗಾಳಿ ಇಲ್ಲ ಇಲ್ಲ, ಅದಕ್ಕೇ ಗಾಳಿ ಸ್ಟಾರ್ಟ್ ಆಗ್ದೇ ಹಕ್ಕಿ ಆಡೋ ಸ್ಟಾರ್ಟ್ ಮಾಡ್ಕೊಳತ್ತೆ. ನೀವು ಬೆಳಗ್ಗೆ ಒಂದು ಉಡಾನು ಸಾಯಂಕಾಲ ಒಂದು ಉಡಾನು ಈ ಅಕ್ಕಿನ ಬಿಡ್ಕೊಂಬಂದರೆ ಟೈಮಿಂಗು ಇನ್ನೂ ಲಾಂಗ್ ಆಗುತ್ತೆ, ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬಾಜಿ ಬಂದ್ಬಿಟ್ಟು 3 ರಿಂದ 4 ಬಾಜಿ, ಪಲ್ಲ ಬಂದ್ಬಿಟ್ಟು 20 ರಿಂದ 25 ನಿಮಿಷ ಪಲ್ಲ ಹೋಗುತ್ತೆ. ಗಾಳಿ ಇದ್ದಾಗ ಆಟ ತುಂಬ ಚೆನ್ನಾಗಿ ಮಾಡುತ್ತೆ. 1.5 ದಸ್ತದ್ದು ತಾಮ್ರಾಲ್ಗಂಡು, ಟೋಟಲಾಗಿ ಒಂದು ಫ್ಲೈಯರೈಷನ್ ಅಕ್ಕಿ ಇದು, ಬಿಡ್ಕೊಳ್ಳೋಕ್ಕೊಂದು ಒಳ್ಳೆ ಅಕ್ಕಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ತಾಮ್ರಾಲ್ಗಳನ್ನ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು ಯಾರಿಗೆ ಬೇಕಂದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಇದು ತಾಮ್ರಾಲಲ್ಲಿ ಗಂಡು, ಮತ್ತು ಅಕ್ಕಿಗಳನ್ನ ಮಾತ್ರ ಯಾವುದೇ ಇಸ್ಕೊಳ್ಳಿ ಈ ವಿಡಿಯೋಲಿ ನೋಡಿ. ಬಿಡಬೇಕಂದ್ರೆ ಅಕ್ಕಿನ ದಯವಿಟ್ಟು ಕಡ್ಡಿ ಬಲ ಕಟ್ಟಿಬಿಡಿ, ಯಾಕಂದರೆ ಸ್ಟಾರ್ಟಿಂಗಲ್ಲಿ ನೀವು ಏಕ್ದಮ್ ಹಂಗೆ ಅಕ್ಕಿನ ಕುಲ್ಲಾಬಲ ಬಿಟ್ಟರೆ ಅಕ್ಕಿ ಜಾಸ್ತಿ ಮೇಲಾಗತ್ತೆ,
ಆಮೇಲೆ ಬಾಜಿ ಮಾಡ್ಕೊಂಡು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಕಳೆದೋಗುತ್ತೆ ಅಕ್ಕಿ. ಕಡಿಬಲ ಕಟ್ಕೊಂಡ್ಬಿಟ್ರೆ ಅಕ್ಕಿ ದೂರ ಬರನೂ ಹೋಗಲ್ಲ, ಜಾಸ್ತಿ ಮೇಲೂ ಹೋಗಲ್ಲ, ಬಾಜಿನೂ ಕಂಟ್ರೋಲಲ್ಲಿರುತ್ತೆ. ಇದೊಂದು ಮಾತ್ರ ನೆನಪಿಕೊಳ್ಳಿ, ಯಾವುದೇ ಅಕ್ಕಿ ಎತ್ಕೊಳ್ಳಿ ಫಸ್ಟ್ ಒಂದು ಎರಡು ಮೂರು ಹುಡಾನು ಕಡ್ಡಿಬಲ ಕಟ್ಕೊಂಡು ಬಿಡಿ. ಫ್ರೆಂಡ್ಸ್ ಇವಾಗೇನು ತಾಮ್ರಲ್ಲಿ ಗಂಟು ತೋರಿಸ್ತೆ, ಬಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ತಿರಿಗಳೆಲ್ಲ ಫುಲ್ ಇದೆ, ಯಾವುದು ಹೊಡೆದಿಲ್ಲ. ವೈಬ್ರೇಷನ್ ಅನ್ನೋದು ನೋಡ್ಬೋದು, ಮೀಡಿಯಂ ವೈಬ್ರೇಷನ್ ಮಾಡುತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ಲೆಂತ್ ವೈಸು ಉದ್ದ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪು ಚೌಂಚ್ ನೋಡ್ಕೊಳ್ಳಿ. ಫ್ರೆಂಡ್ಸ್ ಇವಾಗೇನು ತಾಮ್ರಲ್ಲಿ ಗಂಟು ತೋರಿಸ್ತೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ತಲೆ ಶೇಪು ಚೌಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟೋಟಲಾಗಿ ಒಂದು ಫ್ಲೈಯರೇಷನ್ ಆರಿಸ್ಕೊಳ್ಳೋ ಕಣ್ಣು ಅಂತಲೇ ಹೇಳ್ತೀವಿ, ಆ ಟೈಪ್ ಕಣ್ಣು ಲೈಟಾಗಿ ಬಾದಾಬಿ ಶೇಡ್ ಕಂಡಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಓಪನ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದು ಕಾಣುತ್ತೆ. ಕಣ್ಣಲ್ಲಿ ತುಂಬಾ ಕ್ರ್ಯಾಕ್ಸು ಚುಕ್ಕೆಗಳು ಇವೆಲ್ಲ ಸ್ಟಾರ್ಟ್ ಆಗಿದೆ, ಅದಿನ್ನ ವಯಸ್ಸಾಗ್ತಿರಂಗೇ ಜಾಸ್ತಿ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ತುಂಬ ಒಂದು ಕ್ಲಿಯರ್ ಆಗಿರೋದು ಕಣ್ಣಲ್ಲಿ, ತುಂಬ ಕ್ವಾಲಿಟೀಸ್ ಚೆನ್ನಾಗಿರೋದು ಆಡಿಸ್ಕೊಳ್ಳೋ ಕಣ್ಣಿಂದು ತಾಮ್ರಲ್ ಗಂಡಿದು. ಫ್ರೆಂಡ್ಸ್ ಇವಾಗೇನು ತಾಮ್ರಲ್ ಗಂಡು ತೋರಿಸ್ತೆ, ರಿಂಗ್ ನಂಬರ್ 490. ಫ್ರೆಂಡ್ಸ್ ಇದು ಒಂದು ವರ್ದಷ್ಟದ್ದು ರೋಷನಲ್ ಗಂಡಿದು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಗಾಳಿಗೆಲ್ಲ ತುಂಬ ಚೆನ್ನಾಗಿ ನುಗ್ಗಿ ಆಡೋ ಹಕ್ಕಿ ಇದು. ಬಾಜಿ ಬಂದುಬಿಟ್ಟು 3-4 ಬಾಜಿ ಮಾಡುತ್ತೆ, ಪಲ್ಲ ಬಂದುಬಿಟ್ಟು 30-35 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ತುಂಬ ಒಂದು ಒಳ್ಳೆ ಆಟ ಆಡ್ತಾಯಿದೆ ಅಕ್ಕಿ ಇದು. ಆಲ್ಮೋಸ್ಟ್ ಇವಾಗ 5 ಗಂಟೆ ಮೇಲೆ ದಾಟಿಬಿಟ್ಟಿದೆ ಅಕ್ಕಿ ಇದು. ಇನ್ನೂ ಟೈಮ್ ಜಾಸ್ತಿ ಮಾಡ್ಕೊಳತ್ತೆ. ಬಾಲ ಕಿತ್ಕೊಟ್ಟಿರೋದು, ಅರ್ಧ ಬಾಲ ಬಂದಿದೆ, ರೆಕ್ಕೆ ಎಲ್ಲ ಫುಲ್ ಇದೆ, ರೆಡಿಯಾಗಿ ಹಾರಿಸ್ಕೊಳ್ಳೋ ಅಕ್ಕಿ ಇದು. ಒಂದು ವರ್ದಷ್ಟದ್ದು ರೋಷನಲ್ಲಿ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3.5 ಸಾವಿರ ಕೊಡ್ತೀನಿ. ಇದಿನ್ನೂ ಒಂದು ಒಳ್ಳೆ ಲಾಂಗ್ ಟೈಮು ಈ ಅಕ್ಕಿಯಲ್ಲಿ ನೀವು ಈ ವರ್ಷ ಬಿಡ್ಕೊಬೋದು. ಫ್ರೆಂಡ್ಸ್ ಇವಾಗೇನು ರೋಷನಲ್ಲಿ ಗಂಡು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಆದರೆ ಬಾಲ ಕಿತ್ಕೊಟ್ಟಿರೋದು ಎಲ್ಲ ಬರ್ತಾಯಿದೆ ಇಲ್ಲಿ ನೋಡ್ಬೋದು. ಇಲ್ಲಿ ಕಿತ್ಕೊಟ್ಟಿರೋ ಬಾಲ ಎಲ್ಲ ಬರ್ತಾಯಿದೆ, ಕಾಲು ಭಾಗ ಬಂದಿದೆ, ಇನ್ನು ಮುಕ್ಕಾಲು ಭಾಗ ಬರಬೇಕು. ತಿರಿ ಎಲ್ಲ ಫುಲ್ ಇದೆ ಇಲ್ಲಿ ನೋಡ್ಬೋದು, ಫುಲ್ ಗರಿ ಇರುತ್ತೆ, ವೈಬ್ರೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಬಿಗಿ ರೆಕ್ಕೆ ಬರುತ್ತೆ ಅಕ್ಕಿ ಇದು. ಇಲ್ಲಿ ನೋಡ್ಬೋದು ಇಲ್ಲಿ ತಿರಿ ಎಲ್ಲ ಫುಲ್ ಇದೆ, ವೈಬ್ರೇಷನ್ ನೋಡಿ ಹಿಂಗೆ ಮಾಡ್ತಾನೆ ಇರುತ್ತೆ. ಲೆಂತ್ ವೈಸು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪ್ ನೋಡ್ಕೊಳ್ಳಿ, ಚೌಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್ ಎಲ್ಲರಿಗೂ ಒಂದು ಒಳ್ಳೆ ಟಾಪ್ ಕ್ಲಾಸ್ ಅಕ್ಕಿಗಳು ಕೊಡಬೇಕು, ಎಲ್ಲರ ಮನೇಲೂ ಅಕ್ಕಿ ಚೆನ್ನಾಗಿ ಆಡಬೇಕು, ಒಂದು ಒಳ್ಳೆ ಟೈಮ್ ಬರಬೇಕು ಅಂದ್ಬಿಟ್ಟು ನಾವು ಮಾಡೋದು ವಿಡಿಯೋ. ಅದರಿಂದ ಮೇನ್ ಅಕ್ಕಿಗಳಲ್ಲಿ ಏನು ಮಾಡಿಸಿರ್ತೀವಿ ಅದಲ್ಲೇ ಪಟಾಗಳು ಕೊಡ್ತಾ ಇರೋದು ನಾವು. ಇದರಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ, ಕ್ರ್ಯಾಕ್ಸು, ವೈಬ್ರೇಷನ್ನು, ರೊಟೇಷನ್ನು, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರೋದು ಇವೆಲ್ಲ ನೋಡ್ಕೊಳ್ಳಿ. ಒಂದು ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಈ ವರ್ಷ ಒಂದು ಒಳ್ಳೆ ಟೈಮ್ ನೀವು ಇದರಲ್ಲಿ ನೋಡ್ಬೋದು, ರೋಷನಲ್ಲಿ ಗಂಡಿದು. ರಿಂಗ್ ನಂಬರ್ 796. ಫ್ರೆಂಡ್ಸ್ ಇದು ಸೌರನ್ ದುಮಾಲಿ ಮಾಡಿಸಿರೋ ಗಂಡಕ್ಕಿ ಇದು. ಒಂದು ವರ್ದಷ್ಟದ ಅಕ್ಕಿ ಇದು, ರೆಡಿಯಾಗಿ ಹಾರ್ತಾ ಇರೋ ಟೈಮ್ ಬಂದುಬಿಟ್ಟು 5-5.5 ಗಂಟೆ ಹಿಂಗೆ ಹಾರ್ತಾ ಇರೋ ಅಕ್ಕಿ ಇದು. ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ, ಪಲ್ಲ ಬಂದುಬಿಟ್ಟು 15-20 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ, ಜಾಸ್ತಿ ದೂರ ಪರ ಹೋಗ್ತಾ ಇಲ್ಲ. ಇನ್ನು ಗಾಳಿ ಸ್ಟಾರ್ಟ್ ಆದಂಗೆ ಟೈಮಿಂಗ್ ಇನ್ನು ಜಾಸ್ತಿ ಆಗುತ್ತೆ ಈ ಲೈನಲ್ಲಿ. ಹಕ್ಕಿ ನೋಡ್ಬೋದು, ಎದೆ ಎತ್ಕೊಂಡು ನಿಂತ್ಕೊಳ್ಳುತ್ತೆ, ತಲೆ ಶೇಪು, ಚೋಂಚು, ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸು ಸೌರಂದುಮಗಳಲ್ಲಿ ಮಾಡಿಸಿರೋ ಹಕ್ಕಿ ಇದು. ಲೆಂತ್ ವೈಸು ಚೆನ್ನಾಗಿರುತ್ತೆ, ಬಿಡ್ಕೊಳ್ಳೋಕೆ ಒಂದು ಒಳ್ಳೆ ಅಕ್ಕಿ. ಈ ವರ್ಷ ಇನ್ನು ಟೈಮಿಂಗ್ ಜಾಸ್ತಿ ಮಾಡ್ಕೊಂಬರತ್ತೆ ಈ ಅಕ್ಕಿ, ಗಾಳಿ ಸ್ಟಾರ್ಟ್ ಆಗದೆ ಹಂಗೆ ಟೈಮಿಂಗ್ ಜಾಸ್ತಿ ಆಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಸೌರಂದುಮ ಗಣ್ಣ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದವ್ರಿಗೆ 3.5 ಸಾವಿರ ಕೊಡ್ತೀನಿ. ಫಿಕ್ಸೆಡ್ಡು ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲ್ ಮೆಸೇಜ್ ಏನು ಮಾಡಿ ವಿಡಿಯೋ ನೋಡಿ ಖುಷಿಪಡಿ. ಒಂದು ಟಾಪ್ ಕ್ಲಾಸ್ ಲೈನಲ್ಲಿ ಕೊಡ್ತಾ ಇರೋ ಅಕ್ಕಿಗಳು, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಒಂದಕ್ಕಿಂತ ಒಂದು ಒಳ್ಳೆ ಒಳ್ಳೆ ಅಕ್ಕಿಗಳು ತೋರಿಸ್ತಾ ಇದ್ದೀನಿ. ಯಾವುದೇ ಅಕ್ಕಿ ಬೇಕಂದ್ರೂ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗೇನು ಸೌರಂದುಮಲ್ ಗಂಟು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ತಿರಿ ಎಲ್ಲ ಫುಲ್ ಇದೆ ಇಲ್ಲಿ ನೋಡ್ಬೋದು. ಇಲ್ಲಿ ಗರಿಗಳೆಲ್ಲ ಫುಲ್ ಇದೆ, ರೆಡಿಯಾಗಿ ಹಾರಿಸ್ತಾರೋ ಅಕ್ಕಿ ಇದು. ಇನ್ನು ಟೈಮಿಂಗ್ ಜಾಸ್ತಿ ಮಾಡ್ಕೊಳತ್ತೆ, ಗಾಳಿ ಸ್ಟಾರ್ಟ್ ಆದಾಗೇ ಟೈಮಿಂಗ್ ಜಾಸ್ತಿ ಮಾಡ್ಕೊಳತ್ತೆ.
ಲೆಂತ್ ವೈಸು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪು ಚೋಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಒಳ್ಳೆ ಫ್ಲೈಯರು ಪ್ಲಸ್ ಬ್ರೀಡರ್ ಐಷೇನು, ಲೈಟಾಗಿ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಅನಾರಿ ಅನ್ನೋದು ಏನು ಚುಕ್ಕೆಗಳು ಇವಾಗ ಕಾಣ್ತಾ ಇದೆ ಅದೆಲ್ಲ ಇನ್ನು ವಯಸ್ಸಾಗ್ತಾರಂಗೆ ಕಪ್ಪು ಟರ್ನ್ ಆಗುತ್ತೆ. ಒಂದು ಟಾಪ್ ಕ್ಲಾಸು ಕ್ಲಿಯರ್ ಆಗಿರೋ ಕಣ್ಣಲ್ಲಿ ಸೌರಂದುಮಾಲಿ ಗಂಡಿದು ರಿಂಗ್ ನಂಬರ್ 477 ಫ್ರೆಂಡ್ಸ್. ಇದು ಗುಲ್ದಾರಲ್ಲಿ ಗಂಡಿದು, ಎರಡು ದಸ್ತದ ಗಂಡು. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಎದೆ, ತಲೆ, ಕಾಲು ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಹಕ್ಕಿ ಇದು, ಎರಡು ದಸ್ತದ ಗಂಡಿದು. ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 20-25 ನಿಮಿಷ ಆದರೆ ಮನೆ ಉಜ್ಕೊಂಡಾಡತ್ತೆ ಹಕ್ಕಿ ಇದು, ಜಾಸ್ತಿ ಮೇಲಾಗಲ್ಲ. ಟಾಪ್ ಕ್ಲಾಸು ಲೈನಲ್ಲಿ ಮಾಡಿಸಿರೋ ಹಕ್ಕಿ ಇದು. ಆಡ್ತಾರೋ ಟೈಮ್ ಬಂದುಬಿಟ್ಟು 4-4.5 ಗಂಟೆ ಹಿಂಗೆ ಆಡ್ತಾರೋ ಹಕ್ಕಿ ಇದು. ಇನ್ನು ಟೈಮು ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ಇವಾಗ ಮೇಯ್ನು ಗಾಳಿ ಇಲ್ಲ, ಗಾಳಿ ಸ್ಟಾರ್ಟ್ ಆಗ್ತಂದರೆ ಹಕ್ಕಿದು ಟೈಮು ಜಾಸ್ತಿ ಆಗುತ್ತೆ. ಇವಾಗ ಜಾಸ್ತಿ ಬಿಸಿಲಿರೋ ಕಾರಣಕ್ಕೆ, ಗಾಳಿ ಇಲ್ಲದೇ ಇರೋ ಕಾರಣಕ್ಕೆ ಹಕ್ಕಿ ಇದು ಜಾಸ್ತಿ ಟೈಮ್ ಮಾಡಿಲ್ಲ. ಇನ್ನು ಮೇಯ್ನ್ ಗಾಳಿಗೆ ಆಡೋ ಹಕ್ಕಿ ಇದು, ಗಾಳಿ ಸ್ಟಾರ್ಟ್ ಆಗ್ದಂಗೆ ಹಕ್ಕಿದು ಟೈಮಿಂಗು ಇನ್ನು ಜಾಸ್ತಿ ಆಗುತ್ತೆ. ಹಕ್ಕಿ ನೋಡ್ಬೋದು ಎದೆ ಎತ್ಕೊಂಡು ನಿಂತ್ಕೊಳತ್ತೆ, ಶೇಪು ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸು ಗುಲ್ದಾರಲ್ಲಿ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3.5 ಸಾವಿರ ಕೊಡ್ತೀನಿ. ಈ ವರ್ಷ ಒಂದು ಒಳ್ಳೆ ಲಾಂಗ್ ಟೈಮು ಈ ಅಕ್ಕಿನ ಬಿಡ್ಕೊಬೋದು ಫ್ರೆಂಡ್ಸ್. ಇವಾಗೇನು ಗುಲ್ದಾರ್ ಗಂಡು ತೋರಿಸ್ತೆ ಬಾಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ. ಆದರೆ ಏನಂದರೆ ನೀವು ಈ ಬಾಲ ಫುಲ್ ಕಂಪ್ಲೀಟಾಗಿ ಕಿತ್ಕೊಡಿ, ಇದರಲ್ಲಿ ಪಟ್ಟ ಬಾಲಗಳು ಇದೆ. ಇನ್ನು ಬಾಲ ಎಲ್ಲ ಫುಲ್ ಕಿತ್ಕೊಟ್ಬಿಟ್ಟು ಆರಿಸ್ಕೊಳ್ಳಿ. ಲಾಲ್ ಕಟ್ ನೋಡ್ಬೋದು, ಹೆವಿ ಲಾಲ್ ಕಟ್ ಇರುತ್ತೆ. ವೈಬ್ರೇಷನ್ ಅನ್ನೋದು ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ಕೆಂಪು ಛಾಯೆ ನೋಡ್ಬೋದು ಇಲ್ಲಿ, ತುಂಬ ಚೆನ್ನಾಗಿ ಬಂದಿದೆ. ಲೆಂತ್ ವೈಸು ಉದ್ದ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ತಲೆ ಶೇಪು ಚೋಂಚು ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಟಾಪ್ ಕ್ಲಾಸ್ ಅಕ್ಕಿ ಕೊಡಲೇಬೇಕು ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿಗಳದೇ ಇವತ್ತು ವಿಡಿಯೋ ಮಾಡ್ತಾರೋದು. ನಿಮ್ಗೆ ಇಷ್ಟ ಆಗ್ತಾರೆ ದಯವಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಅಕ್ಕಿ ಇಷ್ಟ ಆಯಿತು ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೀಟು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ, ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ನೋಡಿ. ಇದರಲ್ಲಿ ಸಿಕ್ಕಾಪಡೆ ಸ್ಟಾರ್ಟ್ ಆಗಿದೆ ವೈಬ್ರೇಷನ್ನು, ರೊಟೇಷನ್ನು. ಇದು ನೋಡ್ಕೊಳ್ಳಿ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಗುಲ್ದಾರಲ್ಲಿ ಟಾಪ್ ಕ್ಲಾಸು ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಅಕ್ಕಿ ಇದು. ಒಂದು ಒಳ್ಳೆ ಲಾಂಗ್ ಟೈಮ್ ಬಿಟ್ಕೊಬೋದು ಫ್ರೆಂಡ್ಸ್. ಇದರಲ್ಲಿ ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಅಕ್ಕಿ ರಿಂಗ್ ನಂಬರ್ 713 ಫ್ರೆಂಡ್ಸ್. ಇದು ದುಬಾಸಲ್ಲಿ ಗಂಡಿದು, ಸೇಮ್ ಇದರ ಅಪ್ಪ ಬಣ್ಣನೂ ಸೇಮ್ ಇರೋದು, ಅದು ಅಪ್ಪ ಬಣ್ಣನೇ ಬಂದಿದೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಹಕ್ಕಿ ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಎರಡು ದಸ್ತದ ಗಂಡು ಫ್ರೆಂಡ್ಸ್ ಇದು. ಇದು ಹೋದ ವರ್ಷ ಪಟ್ಟ ಅಲ್ಲಿ 6.5 ಗಂಟೆ ಆರಿರೋ ಅಕ್ಕಿ, 6.5 ಗಂಟೆ ಆರಿರೋ ಅಕ್ಕಿ ಇದು. ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 20-25 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಮನೆ ಉಚ್ಕೊಂಡಾಡೋ ಅಕ್ಕಿ, ಜಾಸ್ತಿ ಮೇಲಾಗಲ್ಲ. ಟಾಪ್ ಕ್ಲಾಸು ಲೈನಲ್ಲಿ ಮಾಡಿಸಿರೋದು. ಇದು ದಪ್ಪ ಅದು ವೀಡಿಯೋ, ನಾನು ನಂದು ಹಳೆ ವೀಡಿಯೋಗಳಲ್ಲಿ ಹಾಕೀನಿ. ದುಬಾಸ್ ಗಂಡದು ರೆಕ್ಕೆಯೆಲ್ಲ ಕಿತ್ಕೊಟ್ಟಿರೋದು, ರೆಕ್ಕೆಯೆಲ್ಲ ಬರ್ತಾ ಇದೆ. ಸ್ವಲ್ಪ ಲೇಟ್ ಆಯ್ತಿದ್ದು ರೆಕ್ಕೆ ಕಿತ್ಕೊಡೋದು, ಅದರಿಂದ ಇನ್ನು ರೆಕ್ಕೆ ಬಂದಿಲ್ಲ ಫುಲ್ಲು. ರೆಕ್ಕೆ ಬರಬೇಕಿದಕ್ಕೆ. ದುಬಾಸಲ್ಲಿ ಗಂಡು, ಒಂದು ಒಳ್ಳೆ ಟೈಮ್ ಬಿಡ್ಕೊಬೋದು ಈ ವರ್ಷ. ಒಂದು ಒಳ್ಳೆ ಟೈಮ್ ಬರುತ್ತಿದ್ದು. ಹಕ್ಕಿ ನಿಂತಿರೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3.5 ಸಾವಿರ ಕೊಡ್ತೀನಿ. ಫ್ರೆಂಡ್ಸ್, ಇವಾಗೇನು ದುಬಾಸಲ್ಲಿ ಗಂಡು ತೋರಿಸ್ತೆ ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಶುಪ್ತಿರಿ ಬರುತ್ತೆ, ಉದ್ದಾತಿರಿ ಬರುತ್ತೆ. ನೋಡ್ಬೋದಿಲ್ಲಿ ರೆಕ್ಕೆ ಕಿತ್ಕೊಟ್ಟಿದ್ದು ಇನ್ನೂ ಬರಬೇಕು. ವೈಬ್ರೇಷನ್ ಅನ್ನೋದು ನೋಡ್ಬೋದು, ತುಂಬ ಜಾಸ್ತಿ ವೈಬ್ರೇಷನ್ ಮಾಡುತ್ತೆ. ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅಕ್ಕಿ, ಎರಡು ದಸ್ತದ ಗಂಡಿದು. ಲೆಂತ್ ವೈಸ್ ನೋಡ್ಬೋದು, ಉದ್ದ ಜಾಸ್ತಿ ಇರುತ್ತೆ, ಅಗ್ಲ ಎದೆ ಇರುತ್ತೆ, ತಲೆ ಶೇಪು ಚೋಂಚ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ಬಂದುಬಿಟ್ಟು ಇವಾಗ ಲೈಟಾಗೆ ಅನಾರಿ ಇರುತ್ತೆ, ಅದು ಇನ್ನೂ ವಯಸ್ಸಾಗಮೇಲೆ ಅನಾರಿ ಕಪ್ಪಗೆ ಟರ್ನ್ ಆಗುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇದೆ, ಕಪ್ಪು ಡಾರ್ಕ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ದುಬಾಸಲ್ಲಿ ಗಂಡು.
ರಿಂಗ್ ನಂಬರ್ 759. ಫ್ರೆಂಡ್ಸ್, ಹೆಣ್ಣಕ್ಕಿ ಲೈಕ್ ಮಾಡೋರಿಗೆ, ಹೆಣ್ಣಕ್ಕಿಗಳು ಬಿಟ್ಕೊಳ್ಳೋರಿಗೆ ತುಂಬ ಒಂದು ಒಳ್ಳೆ ಟಾಪ್ ಕ್ಲಾಸ್ ಹೆಣ್ಣಕ್ಕಿ ಇದು. ಧೂಮಾಲ್ ಹೆಣ್ಣಿದು ಹಕ್ಕಿ ನಿಂತಿರೋ ಶೇಪು, ಸ್ಟೈಲು, ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಎದೆ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಟಾಪ್ ಕ್ಲಾಸು ಲೈನಲ್ಲಿ ಮಾಡಿಸಿರೋ ಹೆಣ್ಣಿದು. ಆಡ್ತಾರೋ ಟೈಮ್ ಬಂದುಬಿಟ್ಟು 6 ಗಂಟೆ 6:30 ಗಂಟೆ ಹಿಂಗೆ ಆಡ್ತಾರೋ ಹಕ್ಕಿ. ಏನಂದರೆ ಛತ್ರಿ ಮೇಲೆ ಸ್ವಲ್ಪ ಮಸ್ತಿ ಮಾಡುತ್ತೆ, ಗಂಡುಗಳಾಗ್ದಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ ಇದು ಮಸ್ತಿ ಮಾಡಿದಾಗ, ಬೇರೆ ಗಂಡುಗಳೆಲ್ಲ ಇದು ಹಿಂದೆ ಬಿಡೋ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಈ ಹಕ್ಕಿನ ಕೊಡ್ತಾರೋದು. ಹೆಣ್ಣಕ್ಕಿಗಳು ಯಾರ್ಯಾರು ಆಡಿಸ್ಕೊತಾರೋ ಅವ್ರಿಗೆ ಒಂದು ಟಾಪ್ ಕ್ಲಾಸ್ ಹೆಣ್ಣಕ್ಕಿ ಮಿಸ್ ಮಾಡ್ಕೊಬೇಡಿ. ಇನ್ನೂ ಟೀಮಿಂಗು ಲಾಂಗ್ ಆಗತ್ತಿದು. ಬಾದಾಮಿ ಶೇಡ್ ಕಣ್ಣಲ್ಲಿ ಟಾಪ್ ಕ್ಲಾಸು ಫ್ಲೈಯರು ಪ್ಲಸ್ ಬ್ರೀಡರ್ ಏಷ್ಯನು, ಹಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಎದೆ ಮುಂದೆ ಇಟ್ಕೊಂಡೆ ನಡೆಯುತ್ತೆ. ಗುಂಡು ತಲೆ, ಗಿಡ್ಡಿ, ಚೊಂಚು, ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 40-45 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಒಂದು ಒಳ್ಳೆ ಲೈನು ಧೂಮಗಳಲ್ಲಿ ಮಾಡಿಸಿರೋ ಹೆಣ್ಣಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣಕ್ಕಿನ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 3,500 ಕೊಡ್ತೀನಿ. ಟಾಪ್ ಕ್ಲಾಸು ಧೂಮ ಹೆಣ್ಣು. ಫ್ರೆಂಡ್ಸ್, ಇವಾಗೇನು ಧೂಮ ಹೆಣ್ಣು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ, ಉದ್ದಾತಿರಿ, ತಿರಿಗಳು ಯಾವುದು ಹೊಡೆದಿಲ್ಲ, ಹಂಗೆ ಇಟ್ಟಿನಿ. ಹೆಣ್ಣಕ್ಕಿಗಳು ಆರಿಸ್ಕೊಳ್ಳೋರಿಗೆ ಒಂದು ಒಳ್ಳೆ ಹೆಣ್ಣಕ್ಕಿ ಇದು. ನೀವು ನೋಡಿದ್ರೇ ನಿಮ್ಗೆ ಗೊತ್ತಾಗತ್ತೆ ಅಷ್ಟು ಚೆನ್ನಾಗಿರತ್ತೆ ಅಕ್ಕಿ ಇದು. ಲೆಂತ್ ವೈಸು ಚೆನ್ನಾಗಿದೆ, ಅಗ್ಲ ಎದೆ ಇದೆ. ಒಂದೊಂದು ಸತಿ ತುಂಬ ಮಸ್ತಿ ಮಾಡುತ್ತೆ, ಒಂದು ಸತಿ ಮಸ್ತಿನೇ ಮಾಡಲ್ಲ. ಗುಂಡು ತಲೆ, ಗಿಡ್ಡಿ, ಚೊಂಚು, ಟೋಟಲಾಗಿ ಒಂದು ಬಾದಾಮಿ ಶೇಡ್ ಕಣ್ಣಲ್ಲಿ ಅಲ್ಟಿಮೇಟ್ ಆಗಿರುತ್ತೆ. ಫ್ಲೈಯರು ಪ್ಲಸ್ ಬ್ರೀಡರ್ ಐಷೇನು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೇನೂ ಇರಲ್ಲ, ಫುಲ್ ಕ್ಲಿಯರ್ ಐಸ್ ಇರುತ್ತೆ. ಫ್ಲೈಯರು ಪ್ಲಸ್ ಬ್ರೀಡರ್ ಐಷೇನು, ಆಡಿಸ್ಕೊಳ್ಳೋ ಕಣ್ಣು, ಮತ್ತೆ ಜಾತಿ ಮಾಡ್ಕೊಳ್ಳೋ ಕಣ್ಣು ಅಂತ ಏನು ಹೇಳ್ತೀವಿ, ಆ ಟೈಪಲ್ಲಿ ಕಣ್ಣಿದು. ಟಾಪ್ ಕ್ಲಾಸು ಧೂಮಾಲ್ ಹೆಣ್ಣಿದು. ರಿಂಗ್ ನಂಬರ್ 714. ಫ್ರೆಂಡ್ಸ್, ಇದು ಆನೆಕಲ್ ರೇಗ್ದಿರೋ ಗಂಡು, ಹಕ್ಕಿ ನಿಂತಿರೋ ಶೇಪು, ಸ್ಟೈಲು, ಉದ್ದ, ಲೆಂತು, ಎದೆ ಮುಂದೆ ಮಾಡ್ಕೊಂಡು ನಿಂತ್ಕೊಂಡಿರೋದು ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸು ಲೈನಲ್ಲಿ ಮಾಡಿಸಿರೋ ಗಂಡಿದು. ಇದು ಆಡ್ತಾರೋ ಟೈಮ್ ಬಂದುಬಿಟ್ಟು 6-6.5 ಗಂಟೆ ಹಿಂಗೆ ಆಡ್ತಾಯಿರೋ ಹಕ್ಕಿ ಇದು. ಬಿಸಿಲು, ಗಾಳಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರತ್ತೆ ಹಕ್ಕಿ ಇದು. ಗಾಳಿ ಇದ್ದಂಗೆ ಆಟನೂ ತುಂಬ ಚೇಂಜ್ ಆಗುತ್ತೆ. ಹಕ್ಕಿ ನೋಡ್ಬೋದು, ಟೋಟಲಾಗಿ ಒಂದು ಎದೆ ಮುಂದೆ ಇಟ್ಕೊಂಡೆ ನಿಂತ್ಕೊಳ್ಳುತ್ತೆ. ಇಲ್ಲಿ ನೋಡ್ಬೋದು ಡೀಟೇಲಾಗಿ ನೀವು, ಹಕ್ಕಿ ಹಿಂಗೆ ಎದೆ ಮುಂದೆ ಇಟ್ಕೊಂಡೆ ನಿಂತ್ಕೊಳ್ಳುತ್ತೆ. ಬಾಜಿ ಬಂದುಬಿಟ್ಟು 1-2 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 40-45 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ಟಾಪ್ ಕ್ಲಾಸ್ ಗಂಡು ಫ್ರೆಂಡ್ಸ್ ಇದು. ಇದು ಇನ್ನೂ ಗಾಳಿ ಸ್ಟಾರ್ಟ್ ಆದಂಗೆ ಟೈಮಿಂಗ್ ಇನ್ನೂ ಜಾಸ್ತಿ ಮಾಡ್ಕೊಳತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡ 3,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 4,000 ಕೊಡ್ತೀನಿ. ತುಂಬಾ ಒಂದು ಟಾಪ್ ಕ್ಲಾಸಲ್ಲಿ ಮಾಡಿಸಿರೋದು ಆನೆಕಲ್ ರೇಗ್ದಾರಲ್ಲಿ ಗಂಡಿದು. ರೆಕ್ಕೆ ಎಲ್ಲ ಫುಲ್ ಇದೆ, ರೆಡಿಯಾಗಿ ಹಾರ್ತಾರೋ ಅಕ್ಕಿ. ನೀವು ಆರಾಮಾಗಿ ಒಂದು 15 ದಿನದಲ್ಲಿ ಹಾರಿಸ್ಕೊಬೋದು. 2 ದಸ್ತದ ಅಕ್ಕಿ ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ಇವಾಗ ಏನು ಆನೆಕಲ್ ರೇಗ್ದಾರಲ್ಲಿ ಗಂಡು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಆದರೆ ಅಗ್ಲ ಬಲ ಬರುತ್ತೆ, ಚುಪ್ತಿರಿ ಬರುತ್ತೆ, ಉದ್ದಾತಿರಿ ಬರುತ್ತೆ. ಇಲ್ಲಿ ನೋಡ್ಬೋದು ತಿರಿ ಎಲ್ಲ ಫುಲ್ ಇದೆ, ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿ ವೈಬ್ರೇಷನ್ ಮಾಡುತ್ತೆ. ಗರಿಗಳು ನೋಡ್ಕೊಳ್ಳಿ, ಎಲ್ಲ ಫುಲ್ ಇದೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್ನು ಹಿಂಗೆ ವೈಬ್ರೇಷನ್ ಮಾಡ್ತಾ ಇರುತ್ತೆ. ಲೆಂತ್ ವೈಸ್ ನೋಡ್ಬೋದು ಇಲ್ಲಿ ತುಂಬ ಅಂದರೆ ತುಂಬ ಉದ್ದ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಲೆಂತು ಜಾಸ್ತಿ ಉದ್ದ ಇರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಅಗ್ಲ ಕಣ್ಣು. ಇಲ್ಲಿ ನೋಡ್ಬೋದು ಇಲ್ಲಿ ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಲೈಟಾಗಿ ಬಾದಾಮಿ ಶೇಡ್ ಕಣ್ಣಿರುತ್ತೆ. ಮೀಡಿಯಮ್ ಸೈಜ್ ಪುತ್ಲಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಓಪನ್ ಆಗಿದೆ. ಔಟ್ರಿಂಗ್ ಬ್ಲ್ಯಾಕು, ಲೈಟಾಗಿರುತ್ತೆ. ಕ್ರ್ಯಾಕ್ಸು ಈ ಚುಕ್ಕೆ ಇವಾಗ ಏನು ಸ್ಟಾರ್ಟ್ ಆಗಿದೆ ಅದು ಇನ್ನೂ ವಯಸ್ಸಾಗ್ತಾರಂಗೆ ಜಾಸ್ತಿ ಆಗುತ್ತೆ. ಒಂದು ಒಳ್ಳೆ ಫ್ಲೈಯರ್ ಏಷ್ಯನ್ ಅಂತ ಹೇಳ್ತೀವಿ ಆ ಟೈಪಲ್ಲಿ ಕಣ್ಣಿದು. ಬಿಡ್ಕೊಳ್ಳೋಕ್ಕೆ ಈ ವರ್ಷ ಒಂದು ಲಾಂಗ್ ಟೈಮ್ ಮಾಡೋದಕ್ಕೆ ತುಂಬಾ ಒಂದು ಟಾಪ್ ಕ್ಲಾಸು ಗಂಡಿದು. ರಿಂಗ್ ನಂಬರ್ 717. ಫ್ರೆಂಡ್ಸ್, ಇದು ಬೂರಿಯಲ್ಲಿ ಗಂಡು, ಪಿಲಾಂಕ ಕಣ್ಣಲ್ಲಿ, ಗುಲ್ದಾರಲ್ಲಿ ಪಿಲಾಂಕ ಹೆಣ್ಣು. ಬೂರಿ ಗಂಡು ಬಂದುಬಿಟ್ಟು 6.5 ಗಂಟೆ ಆಡಿರೋ ಗಂಡದು.
ಮೂರು ವರ್ ದಸ್ತದ ಗಂಡು, ಪಿಲಾಂಕಾ ಹೆಣ್ಣು ಬಂದ್ಬಿಟ್ಟು ಎರಡು ಮುಕ್ಕಾಲು ದಸ್ತದ ಹೆಣ್ಣಿದು, ಪಿಲಾಂಕಾ ಬಂದ್ಬಿಟ್ಟು ಗುಲ್ದಾರಲ್ಲಿ ಹೆಣ್ಣು, ಆಡಿರೋ ಟೈಮ್ ಬಂದ್ಬಿಟ್ಟು ಮೂರುವರೆ ಗಂಟೆ ನಾಲ್ಕು ಗಂಟೆ ಹಿಂಗೆ ಆಡಿರೋ ಅಕ್ಕಿ ಇದು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂದ್ಬಿಟ್ಟು ಈ ಜೊತೆನ ಮಾಡಿದ್ದೀವಿ. ಇನ್ನು ಇದು ಜೊತೆ ಇನ್ನೂ ಆಗಬೇಕು. ಮೇನ್ ಏನಂದರೆ ಇವಾಗೆಲ್ಲ ಹಾರಿಸ್ಕೊಳ್ಳೋ ಟೈಮಲ್ಲಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿಗಳು ಇರೋದೆಲ್ಲ ಕಮ್ಮಿ ರೇಟ್ ಕೊಡ್ತಾಯಿನಿ. ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಬೂರಿ ಗಂಡು ಪಿಲಾಂಕಾ ಅಲ್ಲಿ ಟಾಪ್ ಕ್ಲಾಸ್ ಗಂಡಿದು, ಬಾಜಿ ಬಂದ್ಬಿಟ್ಟು 4-5 ಬಾಜಿ ಮಾಡುತ್ತೆ, ಪಲ್ಲ ಬಂದ್ಬಿಟ್ಟು 30-35 ನಿಮಿಷ ಪಲ್ಲ ಹೋಗುತ್ತೆ. ಈ ಜೊತೆ ನಾನು ನಮ್ಮ ಸಬ್ಸ್ಕ್ರೈಬರ್ಗೆ ಬರೀ 5,000 ರೂಪಾಯಿ ಕೊಟ್ಬಿಡ್ತಾಯಿನಿ. ಈ ಜೊತೆ ನಾನೇ ನಮ್ಮ ಸಬ್ಸ್ಕ್ರೈಬರ್ಗೆ 5,000 ಕೊಡ್ತಾಯಿನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 6,000 ಕೊಡ್ತೀನಿ. ಬೂರಿಯಲ್ಲಿ ಪಿಲಾಂಕಾ ಗಂಡು, ಗುಲ್ದಾರಲ್ಲಿ ಪಿಲಾಂಕಾ ಹೆಣ್ಣು, ಮಿಸ್ ಮಾಡ್ಕೊಬೇಡಿ. ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿ ಇದು ಫ್ರೆಂಡ್ಸ್. ಇವಾಗೇನು ಬೂರಿಯಲ್ಲಿ ಗಂಡು ತೋರಿಸ್ತೆ ಬಾಲಶೇಪ್ನ ಕೊಳಿ, ಸಿಂಗಲ್ ಟೇಲ್ ಬರುತ್ತೆ, ಶುಭ್ತಿರಿ ಉದಾತಿರಿ ಬರುತ್ತೆ, ತಿರಿಗಳು ಯಾವುದು ಹೊಡೆದಿಲ್ಲ. ಇದೇನಾಯಿತು ಅಂದರೆ ಮೇನು ಈ ಗಂಡು ಬಾಜಿ ಜಾಸ್ತಿ ಮಾಡ್ಕೊಂಬಿಡ್ತು, 5-6 ಬಾಜಿ ಮಾಡೋದು, ಆಮೇಲೆ ಸಿಕ್ಕಾಪಟ್ಟೆ ಬಾಜಿ ಜಾಸ್ತಿ ಮಾಡ್ಕೊಂಬಿಡ್ತು. ವೈಬ್ರೇಷನ್ ನೋಡ್ಬೋದು ತುಂಬ ಜಾಸ್ತಿ ಮಾಡುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ ಅವಾಗಿಂದ ಅಕ್ಕಿನ ಬಿಡೋಕ್ಕೋಗಿಲ್ಲ ನಾವು, 6.5 ಗಂಟೆ ಆಡಿದ ಅಕ್ಕಿ ಇದು. ಲೆಂತ್ ನೋಡ್ಬೋದು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ ಎದೆಗೂ ನನ್ನ ಕೈಗೂ ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೌಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸು ಟಾಪ್ ಕ್ಲಾಸ್ ಆಗಿರುತ್ತೆ. ಫ್ಲೈಯರು ಪ್ಲಸ್ ಬ್ರೀಡರೈಷನು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಕಪ್ಪು ಅಗ್ಲ ಇರುತ್ತೆ, ಕ್ರ್ಯಾಕ್ಸು ಒಡಕ್ಲು ಇವೆಲ್ಲ ತುಂಬ ಸ್ಟಾರ್ಟ್ ಆಗಿದೆ, ಅದಿನ್ನೂ ಚೇಂಜಸ್ ಬರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಮೇನ್ ಕೊಡ್ತಾ ಇರೋದು ಬಂದ್ಬಿಟ್ಟು ಬ್ರೀಡಿಂಗ್ ಪರ್ಪಸ್ ಇರೋ ಅಕ್ಕಿಗಳನ್ನೆಲ್ಲ ಇವಾಗ ಕಮ್ಮಿ ರೇಟಿಗೆ ಕೊಡಬೇಕು ಅಂದ್ಬಿಟ್ಟು ಈ ಜೊತೆನ 5,000 ರೂಪಾಯಿ ಕೊಡ್ತಾಯಿದ್ದೀನಿ. ಮಿಸ್ ಮಾಡ್ಕೊಂಬೇಡಿ, ಒಂದಕ್ಕಿಂತ ಒಂದು ಟಾಪ್ ಅಕ್ಕಿಗಳು ತೋರಿಸಿದ್ದೀನಿ ಇವತ್ತು. ನಿಮ್ಗೆ ಯಾವುದ್ಯಾವುದು ಅಕ್ಕಿ ನಿಮ್ಗೆ ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ರಿಂಗ್ ನಂಬರ್ 104 ಶಬ್ನಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಶುಭ್ತಿರಿ ಉದಾತಿರಿ, ತಿರಿಗಳು ಫುಲ್ ಇದೆ, ಲಾಲ್ ಕಟ್ಟು ಚೆನ್ನಾಗಿದೆ. ಮೇನ್ ಬೂರಿ ಏನಕ್ಕೆ ಮ್ಯಾಚ್ ಮಾಡಿರೋದು ಅಂದರೆ ಹಿಂಗೆ ಬಿಳೆಗರಿ ಬಂದಿರೋಕ್ಕೆ ಬೂರಿ ಮ್ಯಾಚ್ ಮಾಡಿರೋದು. ಈ ಗುಲ್ದಾರ್ ಹೆಣ್ಣುಗೂ ಬೂರಿ ಗಂಡುಗೂ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಪಟ್ಟಾಗಳು ಅಂದ್ಬಿಟ್ಟು ಈ ಟೈಪಲ್ಲಿ ಮ್ಯಾಚ್ ಮಾಡಿರೋದು. ಲೆಂತ್ ವೈಸು ಚೆನ್ನಾಗಿರುತ್ತೆ, ಅಗ್ಲ ಎದೇ ಇರತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ ಕಪ್ಪು ಗುಲ್ದಾರ್ ಬಣ್ಣ ಇದು, ತಲೆ ಶೇಪು ಚೌಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡಲ್ಲಿ ಬ್ರೀಡರು ಪ್ಲಸ್ ಫ್ಲೈರೈಷನು, ಹೆಣ್ಣಲ್ಲೂ ಬ್ರೀಡರು ಪ್ಲಸ್ ಫ್ಲೈರೈಷನ್ ಮ್ಯಾಚ್ ಮಾಡಿರೋದು. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಕಾಣಲ್ಲ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಟೋಟಲಾಗಿ ಒಂದು ಕ್ಲಿಯರ್ ರೈಸ್ ಅಂತ ಏನು ಹೇಳ್ತೀವಿ ಆ ಟೈಪಲ್ಲಿ ಕಣ್ಣು. ಬೂರಿ ಗಂಡಿಗೆ ಇದು ಒಂದು ಒಳ್ಳೆ ಮ್ಯಾಚ್ ಆಗುತ್ತೆ. ತೀರಾ ಕಮ್ಮಿ ಬೆಲೆ ಕೊಡ್ತಾಯಿದ್ದೀನಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಅಂದ್ಬಿಟ್ಟು. ಟಾಪ್ ಕ್ವಾಲಿಟಿಲಿ ಜೊತೆ ಇದು ರಿಂಗ್ ನಂಬರ್ 711 ಫ್ರೆಂಡ್ಸ್. ಇದು ಕತಂಗಲ್ ಗಂಡು, ಜ್ಯಾಕಲ್ ಹೆಣ್ಣು. ಈ ಕತಂಗ್ ಗಂಡನೇ 7.5 ಗಂಟೆ ಆಡಿರೋ ಅಕ್ಕಿ ಇದು. ಬಾಜಿ ಬಂದ್ಬಿಟ್ಟು 4-5 ಬಾಜಿ ಬರುತ್ತೆ, ರೆಕ್ಕೆ ಫುಲ್ ಇದ್ದರೆ ಆದರೆ ಆರಿಸ್ಕೊಳಕ್ಕಾಗಲ್ಲ, ಬ್ರೀಡಿಂಗ್ ಪರ್ಪಸ್ ಯೂಸ್ ಮಾಡ್ಕೊಬೋದು. 3 ವರ್ದಸ್ತದ ಗಂಡಿದು, ಹೆಣ್ಣು ಬಂದ್ಬಿಟ್ಟು ಜ್ಯಾಕಲ್ ಹೆಣ್ಣು, 4.5 ಗಂಟೆ ಚಿಲ್ಲರೆ ಆಡಿರೋ ಹೆಣ್ಣಿದು. ಬಾಜಿ ಬಂದ್ಬಿಟ್ಟು ಹೆಣ್ಣಲ್ಲಿ 6-7 ಬಾಜಿ ಬರುತ್ತೆ. ಪಲ್ಲ ಬಂದ್ಬಿಟ್ಟು ಇದರಲ್ಲಿ ಪಟ್ಟಾಗಳು ಮಾಡಿಸಿದಾಗ ಒಂದು 6 ಗಂಟೆ ತನಕ ಬಿಟ್ಟಿದ್ದೀವಿ ಪಟ್ಟಾಗಳಿದ್ದಲ್ಲಿ. ಈ ಜೊತೆಗೆ ಈ ಕತಂಗ್ ಬಂದ್ಬಿಟ್ಟು ಗುಲ್ದಾರಲ್ಲೂ ಕತಂಗಿಗೂ ಮಾಡಿಸಿರೋ ಅಕ್ಕಿ, ಜ್ಯಾಕ್ ಹೆಣ್ಣು ಜೊತೆ ಹಾಕಿದ್ದೀವಿ. ಈ ಜೊತೆಯಲ್ಲಿ ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸು. ಕತಂಗ್ ಬಂದ್ಬಿಟ್ಟು ಬ್ಲೂ ಶೇಡು ಪ್ಲಸ್ಸು ಸಿಲ್ವರ್ ಶೇಡು ಕಣ್ಣಲ್ಲಿ ಮಿಕ್ಸ್ ಇರುತ್ತೆ, ತುಂಬ ಒಂದು ಹಳೆಯಲ್ಲಿನ ಅಕ್ಕಿ ಹೆಂಗಿರುತ್ತೆ ಆ ಟೈಪಲ್ಲಿರುತ್ತೆ, ಗಿಡ್ಡಿ ಕಾಲು ಬರುತ್ತೆ. ಕತಂಗು ಜ್ಯಾಕ್ ಜೊತೆ ಇದು. ಮೇನ್ ಏನಂದರೆ ಬ್ರೀಡಿಂಗ್ ಪರ್ಪಸ್ಗೆ ಒಂದು ಒಳ್ಳೆ ಕ್ವಾಲಿಟಿ ಜೊತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 6,000 ಕೊಡ್ತೀನಿ. ಟಾಪ್ ಕ್ಲಾಸು ಕತಂಗು ಜ್ಯಾಕು ಜೊತೆ ಇದು. ಪಟಾಗಳು ನಿಮಗೆ ಮಿನಿಮಮ್ ಟೈಮು ಒಂದು 6 ಗಂಟೆ ಅನ್ನೋದು ಮಿನಿಮಮ್ ಟೈಮು ಈ ಜೊತೆಯಲ್ಲಿ ಹಾರಿಸ್ಕೊಬೋದು. ಫ್ರೆಂಡ್ಸ್ ಇವಾಗೇನು ಜ್ಯಾಕಲ್ ಹೆಣ್ಣು ತೋರಿಸ್ತೆ ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಶುಭ್ತಿರಿ ಉದಾತಿರಿ, ತಿರಿಗಳೆಲ್ಲ ಫುಲ್ ಇದೆ, ಯಾವುದು ರೆಕ್ಕೆ ಹೊಡೆದಿಲ್ಲ. ನಾವು ನಿಮ್ಗೆ ಹಾರಿಸ್ಕೊಬೇಕು ಅಂದರೆ ಹಾರಿಸ್ಕೊಬೋದು ಈ ಅಕ್ಕಿನ, ಇಲ್ಲ ಜೊತೆ ಮಾಡ್ಕೊತೀನಿ ಅಂದರೆ ರೆಕ್ಕೆ ಹೊಡ್ಕೊಂಡು ಜೊತೆ ಮಾಡಿ ಪಟ್ಟಾಗಳನ್ನ ಬಿಡ್ಕೊಬೋದು. ಲೆಂತ್ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ ಇಲ್ಲಿ ನೋಡ್ಬೋದು, ಎದೆಯಲ್ಲಿ ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೌಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಾದಾಮಿ ಶೇಡ್ ಕಣ್ಣಲ್ಲಿ ಹಾಕಿರೋ ಹೆಣ್ಣಿದು,
ಕುತ್ತಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಅನಾರಿ ಅನ್ನೋದು ಲೈಟಾಗೇನು ಹರಡ್ಕೊಂಡಿದೆ, ಪಿಂಕಿಶ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಲೈಟಾಗಿರುತ್ತೆ. ಅಗ್ಲ ಕಣ್ಣಿಂದ ಅಕ್ಕಿ ಇದು, ಜ್ಯಾಕಲ್ಲಿ ಹೆಣ್ಣಿದು, ಒಂದು ಒಳ್ಳೆ ಬ್ರೀಡರು ಪ್ಲಸ್ ಫ್ಲೈಯರೈಷನು ಹೆಣ್ಣು. ರಿಂಗ್ ನಂಬರ್ 752. ಫ್ರೆಂಡ್ಸ್, ಇವಾಗೇನು ಕತಂಗಲ್ಲಿ ಗಂಡು ತೋರಿಸ್ತೆ, ಬಾಲ ಶೇಪ್ನ ಕುಳಿ, ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ತಿರಿಗಳೆಲ್ಲ ಫುಲ್ ಇದೆ, ಆದರೆ ಹಾರಿಸೋಕ್ಕಾಗಲ್ಲ. ಇದು ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು. ಈ ಸೈಡು ಗರಿಗಳೆಲ್ಲ ಫುಲ್ ಇದೆ, ಲೆಂತ್ ವೈಸು ಚೆನ್ನಾಗಿರುತ್ತೆ. ಅಗ್ಲ ಎದೆ ಬರುತ್ತೆ, ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬ ಅಗ್ಲ ಇರುತ್ತೆ ಎದೆ. ತಲೆ ಶೇಪ್ ನೋಡ್ಕೊಳ್ಳಿ, ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಬ್ಲೂ ಶೇಡು ಪ್ಲಸ್ ಸಿಲ್ವರ್ ಶೇಡ್ ಮಿಕ್ಸ್ ಆಗಿರುತ್ತೆ, ಕ್ರ್ಯಾಕ್ಸು ಒಡಕ್ಲು ಇವೆಲ್ಲ ನಿಮಗೆ ಬ್ಲೂ ಶೇಡಲ್ಲಿರುತ್ತೆ ಈ ಅಕ್ಕಿಯಲ್ಲಿ. ಒಂದು ಒಳ್ಳೆ ಲಾಂಗ್ ಟೈಮ್ ಆರಿರೋ ಅಕ್ಕಿ ಇದು. ಈ ಗಂಡ್ಗೂ ಜ್ಯಾಕ್ ಹೆಣ್ಗೂ ಪಟ್ಟ ಪರ್ಫಾರ್ಮೆನ್ಸು, 6 ಗಂಟೆ 5 ಗಂಟೆ ಮಿನಿಮಮ್ ಟೈಮ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಕ್ಲಾಸ್ 1ನಲ್ಲಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಮೇಯ್ನ್ ಏನಂದರೆ, ಇವಾಗ ನಮಗೆ ಬ್ರೀಡಿಂಗ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ, ಇವಾಗ ಎಲ್ಲ ಬಿಡ್ಕೊಂಬರ್ತಾಯಿರ್ತೀವಿ ಅಕ್ಕಿಗಳು. ಅದಕ್ಕೋಸ್ಕರ ಕಮ್ಮಿ ರೇಟ್ಗೆ 5,000 ರೂಪಾಯಿ ಜೊತೆ ಕೊಟ್ಬಿಡ್ತಾಯಿದ್ದೀನಿ. ಟಾಪ್ ಕ್ಲಾಸು ಕತಂಗಂಡು, ಟಾಪ್ ಕ್ಲಾಸು ಜ್ಯಾಕಲ್ ಹೆಣ್ಣು. ರಿಂಗ್ ನಂಬರ್ 785. ಫ್ರೆಂಡ್ಸ್, ನಿಮ್ಮನೆಯಲ್ಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.